ಪಾಕಿಸ್ತಾನವನ್ನ ಸದೆ ಬಡಿದ ಭಾರತದ ವನಿತೆಯರು. ಎಸ್, ನಿನ್ನೆ ನಡೆದ ಮಹಿಳಾ ಏಷ್ಯಾ ಕಪ್ 2024 ಟೂರ್ನಿಯ ಎರಡನೇ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿಯಾದ ಪಾಕಿಸ್ತಾನವನ್ನ 7 ವಿಕೆಟ್ಗಳಿಂದ ಮಣಿಸಿದ ಭಾರತ ಟೂರ್ನಿಯಲ್ಲಿ ಶುಭಾರಂಭ ಮಾಡಿದೆ. ಇನ್ನು ಶ್ರೀಲಂಕಾದ ರಂಗಿರಿ ದಂಬುಲಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಲೀಗ್ನ ಎರಡನೇ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದ ಪಾಕಿಸ್ತಾನ ಭಾರತೀಯ ಬೌಲರ್ಗಳ ದಾಳಿಗೆ ತತ್ತರಿಸಿದ್ದು 19.2 ಓವರ್ಗಳಲ್ಲಿ 108 ರನ್ಗಳಿಗೆ ಆಲ್ಔಟ್ ಆಯಿತು. ಇನ್ನು ಪಾಕಿಸ್ತಾನ ನೀಡಿದ 109 ರನ್ ಗುರಿ ಬೆನ್ನಟ್ಟಿದ ಭಾರತ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿತು. 14.1 ಎಸೆತಗಳಲ್ಲಿ 109 ರನ್ ಬಾರಿಸಿ ಭಾರತ ಗೆಲುವಿನ ನಗೆ ಬೀರಿತು. ಇನ್ನು ಭಾರತದ ಪರ ಶಫಾಲಿ ವರ್ಮಾ 40 ರನ್, ಸ್ಮೃತಿ ಮಂದಾನ 45 ರನ್ ಸಿಡಿಸಿ ಔಟ್ ಆದರೆ ಹೇಮಲತಾ 14 ರನ್ಗಳಿಗೆ ಔಟ್ ಆದರು. ಇನ್ನು ನಾಯಕಿ ಹರ್ಮನ್ ಪ್ರೀತ್ ಕೌರ್, ಅಜಯ 5 ಮತ್ತು ಜಮೀಮಾ ರಾಡ್ರಿಗಸ್ ಅಜಯ 3 ರನ್ ಬಾರಿಸಿದರು. ಶ್ರೀಲಂಕಾದ ಡಂಬುಲಾದಲ್ಲಿ ನಡೆದ ಪಂದ್ಯದಲ್ಲಿ ಪಾಕಿಸ್ತಾನ ಮೊದಲು ಬ್ಯಾಟಿಂಗ್ ಮಾಡಿತು. ಇನ್ನು ಆರಂಭಿಕವಾಗಿ ಕಣಕ್ಕಿಳಿದ ಗುಲ್ ಫಿರೋಜಾ 5 ರನ್ ಗಳಿಸಿ ಔಟ್ ಆದರೆ ಮೌನಿಬಾ ಅಲಿ 11 ರನ್ ಬಾರಿಸಿ ಔಟ್ ಆದರು. ನಂತರ ಬಂದ ಸಿರ್ದಾ ಅಮೀನ್ 25, ಟುಬು ಹಸನ್ 22 ಮತ್ತು ಫಾತಿಮಾ ಸನಾ ಅಜಯ 22 ರನ್ ಬಿಟ್ಟರೆ ಮತ್ಯಾರೂ 2 ಅಂಕಿ ದಾಟಲಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.